ಮಂಡ್ಯ ಜಿಲ್ಲೆಯಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದಕ್ಕೆ ದಳಪತಿ ಮುಂದಾಗಿದ್ದಾರೆ. ಉದ್ಯೋಗದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪಣ ತೊಟ್ಟಿದ್ದಾರೆ. ಮಂಡ್ಯದಲ್ಲಿ ಇವತ್ತು ಹಾಗೂ ನಾಳೆ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಮಂಡ್ಯದ ಸರ್ ಎಂ ವಿ ಕ್ರೀಡಾಂಗಣದಲ್ಲಿ ಉದ್ಯೋಗ ಮೇಳ ಆಯೋಜನೆ ಮಾಡಿರೋದು ಈ ಹಿಂದೆ ಎಚ್ ಡಿ ಕೆ ಯ ಲೆಕ್ಕಾಚಾರ ಕೂಡ ಇದೆ. ಮಂಡ್ಯ ಟು ಇಂಡಿಯಾ ಅನ್ನುವಂಥ ಘೋಷವಾಕ್ಯದೊಂದಿಗೆ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ಈ ಮೂಲಕ ಪ್ರಯತ್ನ ಪಟ್ಟಿದ್ದಾರೆ. ಯುವಕರ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಎಚ್ ಡಿ ಕೆ ಪಣ ತೊಟ್ಟಿದ್ದಾರೆ. ಸೊ ಈ ಉದ್ಯೋಗ ಮೇಳದಲ್ಲಿ ದೇಶದ ಪ್ರತಿಷ್ಠಿತ ಕಂಪನಿಗಳ ಸಹಯೋಗದೊಂದಿಗೆ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಆ ಮೂಲಕ ಪದೇ ಪದೇ ಟೀಕಿಸುವಂತಹ ವಿರೋಧಿಗಳಿಗೂ ಕೂಡ ಎಚ್ ಡಿ ಕೆ ಕೌಂಟರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಉದ್ಯೋಗ ಕೊಡಿಸಿ ಅಂತ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಮಾಜಿ ಸ್ನೇಹಿತ ಚಲುವರಾಯಸ್ವಾಮಿ ಟೀಕೆಗಳಿಗೆ ಎಚ್ ಡಿ ಕೆ ಈ ಮೂಲಕ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಉದ್ಯೋಗ ಮೇಳದ ಮೂಲಕ ಮಾಜಿ ಸ್ನೇಹಿತನಿಗೆ ತಿರುಗೇಟು ಕೊಡೋದಕ್ಕೆ ಮುಂದಾಗಿದ್ದಾರೆ. ಎಲೆಕ್ಷನ್ ವೇಳೆ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸೋದಾಗಿ ಕುಮಾರಸ್ವಾಮಿ ಮಾತು ಕೊಟ್ಟಿದ್ರು ಮಂಡ್ಯದಲ್ಲಿ ಪ್ರಚಾರಕ್ಕೆ ಅಂತ ಬಂದಾಗ. ಸೊ ಆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದಕ್ಕೆ ಮತ್ತೆ ವಿರೋಧಿಗಳಿಗೆ ಕೌಂಟರ್ ಕೊಡೋದಕ್ಕೆ ಈಗ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದೆ. ಈಗಾಗಲೇ 3000ಕ್ಕೂ ಹೆಚ್ಚು ನಿರುದ್ಯೋಗಿ ಯುವಕರು ಉದ್ಯೋಗ ಮೇಳಕ್ಕೆ ಆಗಮಿಸೋದಕ್ಕಾಗಿ ನೋಂದಣಿ ಮಾಡಿಕೊಂಡಿದ್ದಾರೆ. ಒಂದು ತಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡು ಹಾಗಾಗಬೇಕು, ಮತ್ತೊಂದು ವಿರೋಧಿಗಳು ಏನು ಆ ವಿಚಾರವನ್ನು ಇಟ್ಕೊಂಡು ಟೀಕೆ ಮಾಡ್ತಿದ್ದಾರೆ ಅಂಥವರು ಬಾಯಿ ಮುಚ್ಚಿಸಬೇಕು, ಕೌಂಟರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಮಂಡ್ಯ ಟು ಇಂಡಿಯಾ ಅನ್ನುವಂಥ ಟ್ಯಾಗ್ ಲೈನ್ನ ಜೊತೆಗೆ ಇವತ್ತು ಮತ್ತು ನಾಳೆ ಮಂಡ್ಯದ ಸರ್ ಎಂ ವಿ ಮೈದಾನದಲ್ಲಿ ಎಚ್ ಡಿ ಕೆ ಸುಮಾರು 100-150 ಪ್ರತಿಷ್ಠಿತ ಕಂಪನಿಗಳನ್ನು ಮಂಡ್ಯಕ್ಕೆ ಕರ್ಕೊಂಡು ಬಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. 3000ಕ್ಕೂ ಅಧಿಕ ಯುವಕರು ಈಗಾಗಲೇ ಇದಕ್ಕೆ ನೋಂದಣಿ ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಮತ್ತು ನಾಳೆ ಮಂಡ್ಯದಲ್ಲಿ ಜಾಬ್ ಫೇರ್ ಉದ್ಯೋಗ ಮೇಳಕ್ಕೆ ವೇದಿಕೆ ಸಜ್ಜಾಗಿದೆ. ಈಗಾಗಲೇ 3000ಕ್ಕೂ ಅಧಿಕ ಯುವಕರು ಇದಕ್ಕಾಗಿ ಅಂತ ಎನ್ರೋಲ್ ಮಾಡಿಸ್ಕೊಂಡಿದ್ದಾರೆ. ಈ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಅಂದ್ರೆ ಬಹಳಷ್ಟು ಜನ ಮನೆಗಳ ಬಳಿ ಸಹಾಯಕ್ಕೆ ಅಂತ ಬರ್ತಿದ್ದಾಗ ಅವರ ಅಹವಾಲುಗಳನ್ನು ತರ್ತಿದ್ದಾಗ ರೈತರ ಮಕ್ಕಳೇ ಹೆಚ್ಚಾಗಿರ್ತಾ ಇದ್ರು, ಉದ್ಯೋಗ ಬೇಕು ಅಂತ ಕೇಳ್ತಾ ಇದ್ರು. ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇದನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಅಂತ ಡೀಟೇಲ್ಸ್ ಕೊಡ್ತಾರೆ ನಂದೀಶ್. ನಂದೀಶ್, ಮಂಡ್ಯ ಟು ಇಂಡಿಯಾ ಉದ್ಯೋಗ ಮೇಳಕ್ಕೆ ಚಾಲನೆ ಸಿಗ್ತಾ ಇದೆ, ಇದಕ್ಕೆ ಮಂಡ್ಯ ಜನತೆಯ ರೆಸ್ಪಾನ್ಸ್ ಹೇಗಿದೆ? ಖಂಡಿತ ವಿಜಯ್, ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡದಂತ ಸಂದರ್ಭದಲ್ಲಿ ಇಲ್ಲಿನ ಜನರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ರು. ಅಂದ್ರೆ ಇಲ್ಲಿ ಬಹಳಷ್ಟು ನಿರುದ್ಯೋಗ ತಾಂಡವಾಡ್ತಾ ಇದೆ. ಮಂಡ್ಯ ಜಿಲ್ಲೆಯ ಯುವಕರು ಕೆಲಸಕ್ಕಾಗಿ ಬೇರೆ ಬೇರೆ ನಗರಗಳತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಿಮ್ಗೆ ಕೆಲಸವನ್ನ ಕೊಡಿಸುವಂತ ಜವಾಬ್ದಾರಿ ನನ್ನ ಮೇಲಿದೆ ಎಂಬ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ರು. ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆಯನ್ನ ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈಡೇರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇಂಡಿಯಾ ಮಂಡ್ಯ ಟು ಇಂಡಿಯಾ ಒಂದು ಕಾನ್ಸೆಪ್ಟ್ ನಲ್ಲಿ ಉದ್ಯೋಗ ಮೇಳವನ್ನ, ಬೃಹತ್ ಉದ್ಯೋಗ ಮೇಳವನ್ನ ಈಗಾಗಲೇ ಆಯೋಜನೆ ಮಾಡಿರುವಂತದ್ದು. 150ಕ್ಕೂ ಹೆಚ್ಚು ವಿವಿಧ ಕಂಪನಿಗಳು, ಪ್ರತಿಷ್ಠಿತ ಕಂಪನಿಗಳು ಇವತ್ತು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಹಲವು ಕಡೆಯಿಂದ ಇದೀಗ ಯುವಕರು, ನಿರುದ್ಯೋಗಿ ಯುವಕರು ಕೆಲಸಕ್ಕಾಗಿ ಬಂದಿರುವಂತದ್ದು. ಬಹಳಷ್ಟು ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಈಗಾಗಲೇ 3000ಕ್ಕೂ ಹೆಚ್ಚು ಜನರು ನೋಂದಣಿಯನ್ನು ಕೂಡ ಮಾಡಿಸಿಕೊಂಡಿರುವಂತದ್ದು. ಅವರೆಲ್ಲರೂ ಕೂಡ ಇದೀಗ ಕೆಲಸಕ್ಕಾಗಿ ಪ್ರತಿಷ್ಠಿತ ಕಂಪನಿಗಳಿಗೆ ಮುಖಾಂತರ ಉದ್ಯೋಗ ಮೇಳದ ಮೂಲಕ ಇದೀಗ ಕೆಲಸವನ್ನು ಪಡೆಯುವ ನಿಟ್ಟಿನಲ್ಲಿ ಈಗಾಗಲೇ ಬಹಳಷ್ಟು ಸಂಖ್ಯೆಯಲ್ಲಿ ಯುವಕರು ಕೂಡ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಒಂದು ಕಡೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅವರ ವಿರುದ್ಧ ಏನು ಟೀಕೆಯನ್ನು ಮಾಡ್ತಾ ಇದ್ರು ಅವರಿಗೆ ಈ ಮೂಲಕ ಉದ್ಯೋಗ ಮೇಳದ ಮೂಲಕ ಒಂದು ಟಕ್ಕರ್ ಕೊಡುವಂತ ಕೆಲಸವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.